ಫ್ರೆಂಡ್ಸ್, ಇದು ಸಂಡೇ ಬೆಳಿಗ್ಗೆ ನೋಡ್ಬೋದು, ವೆರೈಟಿ ವೆರೈಟಿ ಬ್ರೇಕ್ಫಾಸ್ಟ್ ಇವತ್ತು ನಮ್ಮನೇಲಿ. ಹೊರಗಡೆಯಿಂದ ಸ್ವಿಗ್ಗಿಂದ ಆರ್ಡರ್ ಮಾಡಿದ್ವಿ. ಲೇಟಾಗಿದ್ದಿದ್ದರಿಂದ ಫುಲ್ಲು ಡೇ ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಆದರೂ ಹೊರಗಡೆ ತಂದು ತಿಂದುಬಿಟ್ಟು ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ, ಬೆಳಿಗ್ಗೆ ಟಿಫನ್ ಆಯಿತು ನೋಡಿದ್ರೆ ಅಲ್ವಾ. ಇವತ್ತು ಹೋಟೆಲಿಂದ ತರಿಸಿ ಟಿಫನ್ ಮಾಡಿದ್ದಾಯಿತು. ಜಾತ್ರೆ ಇದೆ, ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಬಾಗಲಗುಂಟೆ ಜಾತ್ರೆ ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ. ಅದೇ ಜಾತ್ರೆನೇ ಈ ವರ್ಷ ಸ್ವಲ್ಪ ತುಂಬಾ ಗ್ರ್ಯಾಂಡಾಗಿದೆ. ಲಾಸ್ಟ್ ಇಯರೆಲ್ಲ ಕೋವಿಡ್ ಇತ್ತಲ್ವಾ, ರೂಲ್ಸ್ ಎಲ್ಲ ಇತ್ತು. ಈ ವರ್ಷ ಏನಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾಳೆ ನಾಡಿದ್ದು ಮೂರು ದಿನ ಇರುತ್ತೆ ಜಾತ್ರೆ. ದೇವಸ್ಥಾನದ ಹತ್ರ ಇವತ್ತು ಹೋಗೋಕ್ಕಾಗಲ್ಲ, ತುಂಬಾ ರಶ್ಯು. ನಾವು ಜಾತ್ರೆ ಮುಗಿದ್ಮೇಲೆ ಪೂಜೆ ಮಾಡಿಸ್ಕೊಂಬರ್ತೀವಿ, ಜಾತ್ರೆಗೆ ಅಷ್ಟೇ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ. ನಾಳೆ ಸೋಮವಾರ ಸಂಜೆ ಹೋಗೋದು ಜಾತ್ರೆಗೆ. ಮಂಗಳವಾರ ನಾನ್ ವೆಜ್ ಊಟ ಇರುತ್ತೆ ಇವತ್ತು, ಅದಕ್ಕೆ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬರ್ಬೇಕಾಗಿತ್ತು. ಇವಾಗ ಹೊರಟಿದ್ದೀವಿ, ನನ್ನ ತಂಗಿ ಬಂದಿದ್ದಾಳೆ, ಅವಳ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಈಗ ಹೊರಡಬೇಕು. ಬೆಳಗಿನ ಮಳೆ ಇತ್ತು, ಈಗ ಸ್ವಲ್ಪ ಬಿಸಿಲಿದೆ. ಆಲ್ರೆಡಿ ಒಂದು ಕಾಲ ಆಯಿತು, ಆಯಿತಾ, ಹೊರಡೋಣ. ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಯಾರ್ಯಾರು ಬರ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ಬ್ಲಾಗಲ್ಲಿ ನಾವು ಮೊದಲಿಗೆ ರಾಯಲ್ ಮಾರ್ಟಿಗೆ ಬಂದ್ವಿ. ನಾನು ಜಾಸ್ತಿ ಏನಾದರೂ ರೇಷನ್ ಬೇಕು ಅಂದಾಗ ಇಲ್ಲಿಗೆ ಬರೋದು. ಆ ಸ್ಪೈಸ್ ಪೌಡರ್ ಎಲ್ಲ ಬೇಕಾಗಿತ್ತು ಅಂದರೆ ಚಿಕನ್ ಮಸಾಲ ಆ ರೀತಿಯೆಲ್ಲ ದೊಡ್ಡ ಪಾಕೆಟಲ್ಲಿ ಏನಾದರೂ ಬೇಕು ಅಂದಾಗ ಎಲ್ಲ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತೀನಿ. ಒಳಗಡೆ ಜಾಸ್ತಿ ಕ್ಲಿಪ್ಪಿಂಗ್ ಏನು ತೆಗ್ದಿಲ್ಲ ನಾನು. ಅದಾದಮೇಲೆ ಈಗ ನಾವು ಹೋಗ್ತಾ ಇದ್ದೀವಿ ಮನೆಗೆ, ಎಲ್ಲ ತೊಗೊಂಡಿದ್ದಾಯಿತು. ಅವಳಿಗೆ ಒಳಗಡೆ ವಿಡಿಯೋ ಮಾಡು ಅಂತ ಹೇಳಿದ್ದೆ, ಅವಳು ಬಿಡಲ್ಲ ಅಂದ್ಬಿಟ್ಟು ಮಾಡಿಲ್ಲ. ಮತ್ತು ನೋಡ್ಬೋದು, ನಾವು ದೇವಸ್ಥಾನದ ಕಡೆಯಿಂದನೇ ಹೋಗೋಣ, ಒಂದು ಧೈರ್ಯ ಮಾಡಿ ಅಂದ್ಕೊಂಡು ಬಂದ್ವಿ. ನೋಡ್ಬೋದು ಎಂಟ್ರೆನ್ಸ್ ಇದು, ಬಾಗಲಗುಂಟೆ ಬಸ್ ಸ್ಟಾಪ್ ಕಡೆಯಿಂದ ಎಂಟ್ರೆನ್ಸ್ ಇದು. ಈ ಜಾತ್ರೆನ ತುಂಬ ಊರವ್ರು ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಕೂಡ ಇರುತ್ತೆ ಜಾತ್ರೆ ಇದು. ಒನ್ ವೀಕ್ವರೆಗೂ ಆಲ್ಮೋಸ್ಟ್ ಜಾತ್ರೆ ಅನ್ನೋದು ಇರುತ್ತೆ. ಅಂದರೆ ಆ ಗೇಮ್ಸ್ ಎಲ್ಲ ಏನಿದೆ ನೋಡಿ, ಅದೆಲ್ಲ ಬೇಗ ಹೋಗ್ಬೋದು. ಬಟ್ ಈ ರೀತಿ ಅಂಗಡಿಗಳಿರುತ್ತೆ ಅಲ್ವಾ, ಅದೆಲ್ಲ ತುಂಬ ದಿವಸ ಇರುತ್ತೆ. ನಾನು ಈ ಸರಿ ಜಾಸ್ತಿ ಏನು ತೊಗೊಂಡಿಲ್ಲ ಅಂತಲೇ ಹೇಳ್ಬೋದು. ಜಾತ್ರೆಯಲ್ಲಿ ತೊಗೊಳ್ಳೋವಂಥದ್ದು ಏನೂ ಇರಲಿಲ್ಲ ಈ ಸರಿ. ಜಾಸ್ತಿ ಏನು ಹೇಳ್ತಾರೆ ಈ ಬೊಕ್ಕೆಗಳು ಮನೆ ಒಳಗಡೆ ಯೂಸ್ ಮಾಡ್ತಾರಲ್ವ, ಅದೇ ರೀತಿ ಇತ್ತು. ಹಾಗಾಗಿ ನಾನು ಅದನ್ನೆಲ್ಲ ಜಾಸ್ತಿ ಏನು ಇಂಟ್ರೆಸ್ಟಿಂಗಾಗಿ ತೊಗೊಳ್ಳೋದಿಲ್ಲ, ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಅಷ್ಟೇ. ನಾನು ಇವಾಗ ತೋರಿಸ್ತೀನಿ, ನೋಡ್ಬೋದು ಫುಲ್ಲು ಉದ್ದಕ್ಕೂ ಏನು ಸಿಗುತ್ತೆ ಅಂತ. ರಶ್ ಅಂತೂ ಜಾಸ್ತಿ ಇರಲಿಲ್ಲ. ಇವತ್ತಿನ್ನೂ ಸಂಡೇ ಅಲ್ವಾ, ಮಂಡೇ ಜಾಸ್ತಿ ಅಂದರೆ ನಾಳೆ ಮಂಡೇ ದಿನ ಜಾಸ್ತಿ ದಿನ ರಶ್ ಇರುತ್ತೆ. ನಾನು ಈಗ ಇಲ್ಲಿ ಕಡಲೆಪುರಿ ತೊಗೊಳ ಅಂತ ಬಂದೆ. ಜಾತ್ರೆ ಅಂದಮೇಲೆ ಜಾಸ್ತಿ ಕಡಲೆಪುರಿ ಸ್ಟಾಲ್ಗಳೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಕಡಲೆಪುರಿ. ಹಾಗಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ನಾನು ಮಿಕ್ಸ್ಚರ್ ಜೊತೆಗೆ ಸ್ವೀಟ್ ಕೂಡ ಹಾಕಿಸ್ಕೋತೀನಿ. ತುಂಬ ಜನ ಸ್ವೀಟ್ ಹಾಕಿಸ್ಕೊಳ್ಳೋದಿಲ್ಲ, ಆದರೆ ನಮಗೆ ಸ್ವೀಟ್ ರೌಂಡಿಗಿರುತ್ತಲ್ವಾ, ಅದು ಸಕ್ಕರೆ ಮಿಠಾಯಿ, ಅದು ತುಂಬ ಇಷ್ಟ ಆಗುತ್ತೆ. ನನ್ನ ತಂಗಿಗೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಬಾ ಅಂತ ಹೇಳಿದೆ. ಅವಳು ನೋಡ್ಬೋದು ಇದಿಷ್ಟು ಮಾಡ್ಕೊಬಂದಿದ್ದಾಳೆ. ನಾಳೆ ಇನ್ನು ಕೊಂಡಕ್ಕೆ ಬೆಂಕಿ ಎಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು, ಅದರದ್ದು ಎಲ್ಲ ವಿಡಿಯೋಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಈಗ ಹೋಗ್ತಾ ಇದ್ದಾಳೆ ನೋಡಿ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೊಂಡ ಹಚ್ಚೋದಕ್ಕೆ. ಎಲ್ಲ ಸೌದೆ ಎಲ್ಲ ಕೂಡ ರೆಡಿ ಆಗಿದೆ. ಈ ಹಬ್ಬದಲ್ಲಿ ಏನಂದರೆ ಮಳೆ ಅನ್ನೋದು ಬಂದೇ ಬರುತ್ತೆ, ಹಾಗಾಗಿ
ಫ್ರೆಂಡ್ಸ್ ಹೋಗಿ ಬಂದ್ವಿ ನೋಡಿ, ಐಟಮ್ಸ್ ಎಲ್ಲ ತೊಗೊಂಬಂದ್ವಿ. ಇದಿಷ್ಟೇ ಇಷ್ಟು ಐಟಮ್ಸ್ಗೆ 3,000 rupees ಆಗಿದೆ. ಏನಂದರೆ ಜಾಸ್ತಿ ಪೌಡರ್ಗಳೆಲ್ಲ ಅಂದರೆ ಚಿಕನ್ ಮಸಾಲ ಆ ರೀತಿ ಎಲ್ಲ ತೊಗೊಂಬಂದ್ವಿ ಜಾಸ್ತಿ ಕ್ವಾಂಟಿಟಿದು, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ. ಅದನ್ನು ಇಲ್ಲ ಇಲ್ಲೇ ಇಲ್ಲೇ ಈ ಮೆಣಸಿನ್ಕಾಯಿ ನಾನು ಲಾಸ್ಟ್ ಪುಡಿ ಮಾಡ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲೆಲ್ಲ ಹುಡುಕ್ತೆ ಸಿಗಲಿಲ್ಲ. ಹ್ಞೂ, ಹಾಗೆ ಜಾತ್ರೆ ಗ್ರೌಂಡ್ ಹಾಕ್ಕೊಂಡು ಬರಬೇಕಾದ್ರೆ ಕಡಲೆಪುರಿ ತೊಗೊಂಬಂದ್ವಿ. ತಿಂತಾ ಇನ್ನೂ ಊಟ ಮಾಡಿಲ್ಲ, ಆಲ್ರೆಡಿ 2:30 ಆಗ್ತಾಯಿದೆ. ಫ್ರೆಂಡ್ಸ್, ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ತರಕಾರಿ ಕೂಡ ತೊಗೊಂಬರೋಣ ಅಂತ ಹೋಗಿದ್ವಿ. ಈ ಸೌತೆಕಾಯಿ, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಈ ರೀತಿ ಬೇಕಾಗಿತ್ತು, ಹಾಗಾಗಿ ಹೋಗ್ಬಿಟ್ಟು ತೊಗೊಂಬಂದ್ವಿ. ನಾನು 4-5 ಸಲ ಓಡಾಡಿದ್ದೀನಿ ಅಂತ ಹೇಳ್ಬೋದು. ಇವತ್ತೆಲ್ಲ ಫುಲ್ಲು ಅದು ಇದು ಐಟಮ್ಸ್ ತೊಗೊಂಬಂದೇ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಹಸ್ಬೆಂಡ್ಗೆ ಅವತ್ತು ಸಂಡೇ ಕೂಡ ಬ್ಯುಸಿ ಇದ್ದರು ಅವರು, ಹಾಗಾಗಿ ನಾನು ಒಬ್ಬಳೇ ಇದೆಲ್ಲ ಮಾಡಿದ್ದಾಯಿತು. ತಂಗಿ ಕೂಡ ಇದ್ಲು, ಅವಳು ಸದ್ಯ ನನಗೆಲ್ಲ ಕ್ಲಿಪ್ಪಿಂಗ್ಸ್ ಕೂಡ ಅವಳು ಹಂಗೆ ಅಂಡದು ಸಾಕಾಗೋಯ್ತು ಎಲ್ಲ ತಗೊಂಬಂದು. ಬೆಳಿಗ್ಗೆಯಿಂದ ಬರೀ 4 ಸಲ ಓಡಾಡಿದ್ದೀನಿ, ತಗೊಂಬಂದು ಸುಸ್ತಾಯ್ತು. ನಾವ್ ಇಷ್ಟ ಕ್ಲೀನ್ ಮಾಡಿದೀವಿ ಎಲ್ಲ ತಗೊಂಬಂದು ಅಂಡಿ ಇದೆಲ್ಲ ಏನಿತ್ತು ನಾನು ತಂದಿರೋದು, ಇದೆಲ್ಲ ಅಡ್ಗೆ ಮಾಡಕ್ಕೆ ನಾಳೆ ಚೀಚಿ ಮಾಡಕ್ಕೆ ನಾಡಿದ್ದು. ಗೈತ್ರಿ, ಇದ್ಯಾವ್ದು ಸಿಕ್ತಂಗ ಎತ್ತು, ಎಲ್ಲ ಎತ್ತು ಎತ್ತು. ಫ್ರೆಂಚ್ ಫ್ರೈಸ್ ಕರೀತಾವ್ ನೋಡ್ ಅಮ್ಮಲ್ಲಿ, ಫ್ರೆಂಚ್ ಫ್ರೈಸ್ ಹೊಡಿತೀಯ ನೀನು? ಹೆಂಗ್ ಬಾರ್ಸಿದ್ದು? ಬಾರ್ಸ ಇವಳಿಗೆ, ಬಾರ್ಸ ಇವಳಿಗೆ, ಬಾರ್ಸ ಅವಳಿಗೆ, ಬಾರ್ಸ ಹೊಡಿತಾರ ಅಮ್ಮ ಹೊಡಿತಾರ. ಹೊಡಿತಾರ ನಾವು ರಾಯಲ್ ಮಾರ್ಟ್ಗೆ ಹೋಗಿದ್ವಿ ಅಲ್ವಾ, ಹಾಗಾಗಿ ಚಿಕನ್ ನಗ್ಗಿಸ್ ಮತ್ತೆ ಫ್ರೆಂಚ್ ಫ್ರೈಸ್ದು ಪಾಕೆಟ್ ತೊಗೊಂಬಂದಿದ್ವಿ. ಇದನ್ನು ಜಾಸ್ತಿ ನಾವು ಯಾವತ್ತೂ ತೊಗೊಂಬರೋದಿಲ್ಲ, ಯಾವತ್ತಾದರೂ ಅಪರೂಪ ಅಷ್ಟೇ. ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋದಷ್ಟೇ, ಬೇಗನೆ ಆಗುತ್ತೆ ನೋಡ್ಬೋದು, 3 minutes ರೆಡಿ ಆಗುತ್ತೆ. ಚಿಕನ್ ನಗ್ಗಿಸ್ ಚೆನ್ನಾಗಿತ್ತು. ಫ್ರೆಂಚ್ ಫ್ರೈಸ್ಗೆ ಸ್ವಲ್ಪ ಏನು ಉಪ್ಪಾಗಲಿ ಖಾರ ಏನೂ ಇರಲಿಲ್ಲ, ಪ್ಲೈನ್ ತೊಗೊಂಬಂದ್ಬಿಟ್ಟಿದ್ವಿ, ಹಾಗಾಗಿ ನಾವು ಅದಕ್ಕೆ ಎಕ್ಸ್ಟ್ರಾ ಮಸಾಲೆ ಹಾಕೋದ್ರಲ್ಲಿ ಟೇಸ್ಟ್ ಚೆನ್ನಾಗಿತ್ತು. ಚಿಕನ್ ನಗ್ಗಿಸ್ ಏನಿದೆ ನೋಡಿ, ಇದು ತುಂಬಾ ಚೆನ್ನಾಗಿತ್ತು. ಇದು ಜಾಸ್ತಿ ತಿನ್ನಬೇಡಿ, ಯಾವಾಗಾದರೂ ಒಂದೊಂದು ಸರಿ ಆದರೆ ಓಕೆ. ಫ್ರೆಂಡ್ಸ್, ಈಗ ನೈಟ್ ಎಲ್ಲ ಊಟ ಆಯಿತು. ಊಟ ಆದಮೇಲೆ ನಾವಿಲ್ಲಿ ಮೆಹೆಂದಿ ಹಾಕೊಂಡು ಕೂತಿದ್ದೀವಿ. ಪಾಪು ಇಲ್ಲಿ ಕುಟಾಣಿ ತೊಗೊಂಬಂದು ಕುಡ್ತಾ ಇದ್ದಾಳೆ ಆಟ ಆಡ್ಕೊಂಡು. ನಾನಿಲ್ಲಿ ಮೆಹೆಂದಿ ಹಾಕಿಸ್ಕೊತಾ ಇದ್ದೆ, ನನ್ನ ತಂಗಿ ಬಂದಿದ್ಲು ಅಲ್ವಾ, ಅವಳು ತುಂಬ ಚೆನ್ನಾಗಿ ಮೆಹೆಂದಿ ಹಾಕ್ತಾಳೆ, ಹಾಗಾಗಿ ಮೆಹೆಂದಿ ಹಾಕೊಂಡು ಕೂತಿದ್ವಿ. ಅವಳು ಈ ಕೆಲಸ ಮಾಡ್ತಾ ಇದ್ಲು ನೋಡ್ಬೋದು, ಒಂದು ಕೈಗೆ ಮೆಹೆಂದಿ ಹಾಕೊಂಡಿದ್ದಾಯ್ತು. ನನಗೆ ಇವತ್ತು ತುಂಬ ಇಷ್ಟ ಆಯಿತು ಮೆಹೆಂದಿ ಹಾಕೋಬೇಕು ಅಂತ, ಹಾಗಾಗಿ ಹಾಕೊಂಡಿದ್ದೀನಿ. ಇನ್ನೂ ಈಗ ಲೈಟ್ ಆಗಿದೆ, ನಾಳೆ ಬೆಳಗ್ಗೆ ಫುಲ್ಲು ಡಾರ್ಕ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಮತ್ತು ಇಲ್ಲಿಗೆ ಇವತ್ತು ವ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಜಾತ್ರೆ ವ್ಲಾಗ್ ಆಗಿರುತ್ತೆ, ಅವನ್ನೆಲ್ಲ ವಾಚ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ, ಹಾಗಾಗಿ ನಿಮಗೆ ಮುಂದೆ ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು.